ನವಲಗುಂದ ಪಟ್ಟಣದಲ್ಲಿ ಇಂದು 42ನೇ ರೈತ ಹುತಾತ್ಮ ದಿನಾಚರಣೆ ನಿಮಿತ್ತ ಮಹಾದಾಯಿ ಮಹಾವೇದಿಕೆ ಎಂಬ ಬೃಹತ್ ರೈತ ಸಮಾವೇಶವನ್ನು ಹಲವು ರೈತ ಸಂಘಟನೆಗಳಿಂದ ಹಮ್ಮಿಕೊಳ್ಳಲಾಗಿತ್ತು. ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದ ಬಸಪ್ಪ ಲಕ್ಕುಂಡಿ ವೀರಗಲ್ಲಿಗೆ ಪೂಜ್ಯ ಜಯಮೃತ್ಯುಂಜಯ ಮಹಾಸ್ವಾಮೀಜಿಯವರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ನಂತರ ಮಾತನಾಡಿದ ಸ್ವಾಮೀಜಿ, ಮಹದಾಯಿ ಹೋರಾಟ 45 ವರ್ಷದ ಕನಸಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಉತ್ತರ ಕರ್ನಾಟಕದವರ ಕನಸಾಗಿರುವಂತಹ ಈ ಯೋಜನೆಯನ್ನು ನನಸಾಗಿ ಮಾಡಬೇಕು. ರಕ್ತದ ಮೂಲಕ ಪತ್ರ ಬರೆದು ಕೂಡ ಸಿಎಂ ಅವರ ಗಮನ ಸೆಳೆಯಲಾಗಿದೆ. ಮಹದಾಯಿ ಕಾಮಗಾರಿಯನ್ನು ಕೂಡಲೇ ಅನುಷ್ಠಾನಕ್ಕೆ ತರಬೇಕೆಂದು ಜಯಮೃತ್ಯುಂಜಯ ಸ್ವಾಮೀಜಿಯವರು ಮಾಧ್ಯಮಗಳ ಮೂಲಕ ಒತ್ತಾಯಿಸಿದರು. ಇನ್ನೊಂದು ಕಡೆ ನಮ್ಮ ನವಗಂಗನಾಥ ತಾಲೂಕಿನ ಜೀವನಗಳಾಗಿರ್ತಕ್ಕಂಥ ಮಾದಾಯಿಯನ್ನು ಪೂಜಿಸಿರುವಂಥ ಒಂದು ಚಳವಳಿ 40 ವರ್ಷಗಳ ಹೋರಾಟ ಇನ್ನೂ ಸಹ ಅನುಷ್ಠಾನಕ್ಕಾಗಿರ್ತಕ್ಕಂಥದ್ದು ನಮ್ಮ ರೈತರು ಆ ದೃಷ್ಟಿಯಲ್ಲಿ ಇವತ್ತು ಸರ್ಕಾರ ಎಲ್ಲ ಸಚಿವರು ಎಲ್ಲ ಶಾಸಕರು ಕೂಡಿ ಪಕ್ಷಭೇದ ಮತ್ತು ಜಾತಿ ಭೇದ ಮಾಡಿ ಏನಿವತ್ತು ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಮಾಡಿದೆ. ಇಲ್ಲೇ ಒಂದು ಕಡೆ ಮತ್ತೆ ಗೋವಾ ಸರ್ಕಾರದ ಕಾರಣ ಅಂತ ಹಿನ್ನಡೆ ಮಾಡ್ತಾರೆ. ಅವರೆಲ್ಲರ ಮನವೊಲಿಸುವ ಮೂಲಕ ನ್ಯಾಯಾಲಯದೊಳಗಡೆ ಮಾಡಬೇಕಂತೇಳಿ ಈ ಮೂಲಕ ಇಚ್ಛೆ ಪಡ್ತೀನಿ. ಮತ್ತು ಇವತ್ತು ನಮ್ಮ ವೈದ್ಯನಾಥ ಒಬ್ಬ ನಿಮ್ ಕೈ ಹಿಡ್ಕೊಂಡ್ರೆ ಸ್ವಂತ ಮೈಯಲ್ಲಿರುವಂತ ರಕ್ತದಲ್ಲಿನೇ ತನ್ನ ಒಂದು ನೋವನ್ನ ರಾಜ್ಯ ಸರ್ಕಾರಕ್ಕೆ ಇವತ್ತು ಮೂಲಕವಾಗಿ ಮಾಡಿದ್ರೆ ನಾನು ಬರುವಂತ ಸಂದರ್ಭದಲ್ಲಿ ಸಚಿವರು ಮಾತನಾಡಿದೆ. ಏನೋ ಇಲ್ಲ ಕೂಡ್ಕೊಂಡು ಒಗ್ಗಟ್ಟಾಗಿ ತರಬೇಕು ಅಂತೇಳಿ ಈ ಭಾಗಕ್ಕೆ ಬೇಕಾಗಿರುವ ನೀರಾವರಿ ಯೋಜನೆಗಳ ಬಗ್ಗೆ ಅವರು ಸಹ ಗಮ ಹರಿಸ್ತೇನೆ. ಏನೋ ನಮ್ಮ ಕಿತ್ತೂರು ನಾಡಿನ ಕೊಟ್ಟಿರತಕ್ಕಂಥ ಅನೇಕ ಯೋಜನೆಗಳನ್ನು ಸಹ ನಾನು ತನ್ನ ಪ್ರಯತ್ನ ಮಾಡ್ತೇನೆ ಅಂತೇಳಿ ಸರ್ಕಾರ ಒಟ್ಟಾರೆ ಜನರ ಕಣ್ಣೀರು ಒಳಗೆ ಎಲ್ಲ ಜನ ಪಕ್ಷಾಧಿಕಾರಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಈ ಒಂದು ಹೋರಾಟದ ಪರವಾಗಿ ನಾನು ಸಹ ಸರ್ಕಾರಕ್ಕೆ ಒತ್ತಡ ಹಾಕ್ತೇನೆ. ನಮ್ಮ ರೈತರ ಒಂದು ಸಹನೆ ಆ ಸಹನೆ ಕಟ್ಟಿ ಒಡಿಕಿದ್ದು ಹೆಚ್ಚಿಟ್ಟುಕೊಂಡು ಇದನ್ನು ಅನುಷ್ಠಾನಗೊಳಿಸುತ್ತೇನೆ. ಒಳಗಡೆ ಮೂರೂ ರಾಜ್ಯಗಳಿರತಕ್ಕಂಥ ಸರ್ಕಾರದ ಮನವೊಲಿಸಿ ಕೂಡಲೇ ಇದನ್ನು ಪ್ರಾಮಾಣಿಕವಾಗಿ ನೀರು ನಮಗೆ ಸಿಗುವಂತೆ ರೈತರನ್ನು ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾನು ರೈತರು ಆತ್ಮಾಗಿರುತ್ತೇನೆ.